ಇನ್ನು ನಿಪ್ಪಾಣಿಯ ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಿಪ್ಪಾಣಿಯ ರಾಮ ಮಂದಿರಕ್ಕೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನ ಕೊಡಬೇಕು, ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದಾರೆ. ಏನ್ ಹೆದರುದೂ ಇಲ್ಲ, ಈಗ ಘಜನಿ ಗೋರಿ ಬಾಬರ್ ಇಲ್ಲ, ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ನೆನಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ, ಗೌರವಿಸಬೇಕು ನೀವು. ಸೊ ಯಾವುದೇ ಕಿಡಿಗೇಡುಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇನ್ನು ನಿಪ್ಪಾಣಿಯ ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಿಪ್ಪಾಣಿಯ ರಾಮ ಮಂದಿರಕ್ಕೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನ ಕೊಡಬೇಕು, ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದಾರೆ. ಏನ್ ಹೆದರುದೂ ಇಲ್ಲ, ಈಗ ಘಜನಿ ಗೋರಿ ಬಾಬರ್ ಇಲ್ಲ, ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ನೆನಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ, ಗೌರವಿಸಬೇಕು ನೀವು. ಸೊ ಯಾವುದೇ ಕಿಡಿಗೇಡುಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇನ್ನು ನಿಪ್ಪಾಣಿಯ ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಿಪ್ಪಾಣಿಯ ರಾಮ ಮಂದಿರಕ್ಕೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನ ಕೊಡಬೇಕು, ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದಾರೆ. ಏನ್ ಹೆದರುದೂ ಇಲ್ಲ, ಈಗ ಘಜನಿ ಗೋರಿ ಬಾಬರ್ ಇಲ್ಲ, ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ನೆನಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ, ಗೌರವಿಸಬೇಕು ನೀವು. ಸೊ ಯಾವುದೇ ಕಿಡಿಗೇಡುಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇನ್ನು ನಿಪ್ಪಾಣಿಯ ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಿಪ್ಪಾಣಿಯ ರಾಮ ಮಂದಿರಕ್ಕೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ರಾಮ ಮಂದಿರಗಳಿಗೂ ಸರ್ಕಾರ ಭದ್ರತೆಯನ್ನ ಕೊಡಬೇಕು, ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದಾರೆ. ಏನ್ ಹೆದರುದೂ ಇಲ್ಲ, ಈಗ ಘಜನಿ ಗೋರಿ ಬಾಬರ್ ಇಲ್ಲ, ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ನೆನಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ, ಗೌರವಿಸಬೇಕು ನೀವು. ಸೊ ಯಾವುದೇ ಕಿಡಿಗೇಡುಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.